ಯಾಕೆಂದ್ರೆ ಬಹಳಷ್ಟು ಸ್ಥಳ ಇದೆ. ನೀವು ಈ ಮೂವಿನ ವೀಕ್ಷಣೆ ಮಾಡಬೇಕು ಅಂದ್ರೆ ಬೆಂಗಳೂರು ಬಹಳ ದೊಡ್ಡದು. ಆ ಮಹಾನಗರದಲ್ಲಿ ಈ ಸ್ಥಳ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು. ಮತ್ತೆ ನಮ್ಮ ತಿಲಕ ಸುಬ್ಬಯ್ಯ ಶ್ರಮ ಇವತ್ತು ಇದೆಲ್ಲ ಮಾಡಿದೀವಿ. 20 ವರ್ಷಗಳಿಂದ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸೊ ಅವರು ಅಧ್ಯಕ್ಷರಾಗಿರುವಂಥದ್ದು ನಮಗೂ ಒಂದು ಸಹಕಾರ ಕೊಟ್ಕೊಂಡು ನನ್ನೂ ಸಹ ಇಲ್ಲಿ ಉಪಾಧ್ಯಕ್ಷ ಆಗಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂಥ ಸುಬ್ಬಯ್ಯವ್ರಿಗೆ ನಾನು ಮೊದಲು ಧನ್ಯವಾದ ತಿಳಿಸ್ಬೇಕು. ಮತ್ತೆ ನಾಣ್ಯ ಸರ್ ಇಡೀ ರಾಜ್ಯಕ್ಕೆ ಅವರು ಒಂದು ಮಾರ್ಗದರ್ಶನ ಮಾಡುವಂಥವ್ರು. ಸರ್ಕಾರ ಎಲ್ಲ ಎಡುವಂತೆ ಅಂತಂದ್ರೆ ಸರ್ಕಾರಕ್ಕೆ ಬುದ್ಧಿ ಹೇಳುವಂತ ಗಣ್ಯ ವ್ಯಕ್ತಿಗಳು ಅವರು ಸಹ ಇವತ್ತಿಲ್ಲಿ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಭಾಗ್ಯ. ಮತ್ತೆ ಎಲ್ಲ ಇಲ್ಲಿ SP ಆಗಿದ್ದಂಥವ್ರು ಮತ್ತೆ ಗವರ್ನರ್ಗೆ ಅಡ್ವೈಸರ್ ಆಗಿದ್ದಂಥವ್ರು ಎಲ್ಲರೂ ಇವತ್ತು ಇಲ್ಲಿದ್ದೀರಿ. ನನಗೆ ಏನಂದ್ರೆ ನಮಗೆ ಬಹಳ ಅವಿನಾಭಾವ ಸಂಬಂಧ ಕೊಡವಾಗೂ ಮತ್ತೆ ನಮಗೆ ಭವಿಷ್ಯ. ಈ ಕೊಡವಾಸ್ ಬಿಟ್ಟರೆ ನಾನು ಒಬ್ಬನೇ ಇರ್ಬೇಕು ಬೇರೆ ಮನೆಗೆ. ಬೇರೆಯವರೆಲ್ಲ ನಿಮ್ಮನೆ ನಾನು ಕೊಡುವ ಅಂತ ತಿಳ್ಕೊಳ್ಳಿ. ಹೌದು, ಯಾಕೆಂದ್ರೆ ನಾನು ಕೂಡ ಯಾಕೆಂದ್ರೆ ನಮ್ಗೆ ಅಷ್ಟು ಒಂದು ವಿಶ್ವಾಸ ಒಂದು ಪ್ರೀತಿ ಕೊಡುವ ಅಂತಂದ್ರೆ. ಮತ್ತೆ ನಮ್ಮಲ್ಲಿ ಇರುವಂತ ಬಹಳಷ್ಟು ಒಂದು 200-250 ಮನೆಗಳಿರ್ಬೋದು, ಕೊಡುವ ಸಮುದಾಯದ ಮನೆಗಳಿರ್ಬೋದು, ಅವ್ರ ಜೊತೆ ನಿಕಟವಾದಂತ ಅವರ ಒಂದು ಸಪೋರ್ಟ್ ಕೂಡ ನಮಗಿದೆ. ಇಲ್ಲಿ ನಾವು ನಿರ್ದೇಶಕರಾಗಬೇಕು ಉಪಾಧ್ಯಕ್ಷರಾಗಬೇಕು ಅಂದ್ರೆ ಬಹಳಷ್ಟು ಮೆಂಬರ್ಸ್ ನಮಗೆ ಕೊಡುವಾದವ್ರು ಇದ್ದಾರೆ, ಇಲ್ಲಿ ಕೊಡುವ ಸಮಾಜದವರು ಇದ್ದಾರೆ. ಸೊ ಅವರೆಲ್ಲ ಸಪೋರ್ಟಿಂದ ಈ ಹಾಲನ್ನು ನಾವು ಕಟ್ಟಿದ್ದೇವೆ. ನಾವು ಕ್ಲಬ್ಬನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ವಿ, ಆದರೆ ಸ್ವಲ್ಪ ರಿನೋವೇಷನ್ ಆಗ್ತಾ ಇದೆ. ರಿನೋವೇಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಆಗೋದಿಲ್ಲ, ಇಲ್ಲಿ ಮಾಡೋಣ ಅಂತ ಹೇಳಿದ್ರು. ನಿಜವಾಗ್ಲೂ ನಮ್ಮ ಭಾಗ್ಯ ಇದನ್ನು ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಬೇಡಿ. ನಮಗೂ ಇದು ತುಂಬ ಹೆಮ್ಮೆ ಇಲ್ಲಿ ನೀವೊಂದು ಕೊಡವಾದ. ಯಾಕೆಂದರೆ ಕಾವೇರಿ ಉಗಮ ಸ್ಥಳ ಇಡೀ ದೇಶ, ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಮಗೆ ಅಲ್ಲಿ ಕೊಡುವ ಆ ಕಾವೇರಿ ಉಗಮ ಸ್ಥಳದ ನಿಮ್ಮೆಲ್ಲರ ಜೊತೆ ನಾವು ಇಲ್ಲಿ ಬರ್ತಿ ಫಿಲಮ್ ನೋಡ್ತಿದ್ದೀವಿ ಅಂದರೆ ನಮ್ಗೆ ಸಂತೋಷ ಆಗ್ತದೆ. ಮತ್ತು ನಾನು ದಿನೇಶ್ ಅವ್ರಿಗೆ ಹೇಳಿದ್ದೀನಿ, ನಾವು ಫಸ್ಟು ಇಡೀ ದೇಶದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲಿ ಒಂದು ಭವನ ಏನಾದರೂ ಒಂದು ಚಿಕ್ಕದಾಗಿರ್ಬೋದು ಅದು ಕಟ್ಟಿದ್ದು ರಾಜರಾಜೇಶ್ವರಿ ನಗರದಲ್ಲಿ ಐಡಿಯಲ್ ಹೌಸಲ್ಲಿ ಕಟ್ಟಿದ್ವಿ ಸುಭಾಷ್ ಭವನವನ್ನು. ಅವತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವ್ರು ಬಂದು ಗುದ್ದಲಿ ಪೂಜೆ ಮಾಡಿದ್ರು. ಅದಾದಮೇಲೆ ವೆಸ್ಟ್ ಬೆಂಗಾಲಲ್ಲಾಗಿದೆ, ಡೆಲ್ಲಿನಲ್ಲಾಗಿದೆ, ಎಲ್ಲ ಕಡೆ ಆಗಿದೆ. ಆದರೆ ಮೊದಲು ಕಟ್ಟಿದ್ದು ನೇತಾಜಿ. ಇವತ್ತು ವಿಧಾನಸೌಧ ಹತ್ರ ಒಂದು ಪುತ್ಥಳಿ ಹಾಕಿರೋದು ಕೂಡ ನಾವೇ ನಮ್ಮ ಸಂಸ್ಥೆಯಿಂದ ಸ್ಟ್ಯಾಚು ಹಾಕಿದ್ದೀವಿ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. January 23 ಯಾರು ಮುಖ್ಯಮಂತ್ರಿಗಳಿರ್ತಾರೋ ಬಂದು ಅದಕ್ಕೆ ಮಾಲಾರ್ಪಣೆ ಮಾಡುವಂಥದ್ದು, ಗೌರವ ಸಲ್ಲಿಸುವಂಥದ್ದು ಮಾಡ್ತಾರೆ. ನಾನು ದಿನೇಶ್ ಅವ್ರಿಗೆ ಮತ್ತು ಈ ಟೀಮಿಗೆ ಕೇಳಿದ್ದೀನಿ ಇದೇ ಥರ ಅದರದ್ದು ಒಂದು ಮೂವಿ, ಏಕೆಂದರೆ ಕೊಡವಾಸಿಗೆ ಕೊಟ್ಟರೆ ಅದು ಬಂದೂಕ ಹಿಡಿಯೋದು ಅದೆಲ್ಲ ಜಾಸ್ತಿ, ಕೊಡವಾಸಿಗೆ ಚಾಕು ಬಂದೂಕ ಎಲ್ಲ ಚೆನ್ನಾಗಿ ಅಭ್ಯಾಸ ಅಂದರೆ ಒಳ್ಳೇದಕ್ಕೆ ಉಪಯೋಗಿಸ್ತಾರೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇದೇನು ರಾಜ್ಕುಮಾರ್ ಚಾಕು ಬಂದೂಕ ಅಂತಾನೆ ಅಂತಾನೆ, ಅದು ಒಳ್ಳೇದಕ್ಕೆ, ದೇಶ ಕಾಯೋದಕ್ಕೆ ಮತ್ತು ಎಲ್ಲರ ಕ್ಷೇಮಕ್ಕೋಸ್ಕರ ಅದನ್ನು ಬಳಸ್ತಾರೆ. ಅದಕ್ಕೆ ನಾನು ದಿನೇಶ್ ಅವ್ರಿಗೆ ಹೇಳಿದ್ದೀನಿ, ಅವ್ರ ಮೂವಿ ಮಾಡೋಣ, ನಾನು ನಿಮ್ಮ ಜೊತೆಗಿರ್ತೀನಿ, ನೇತಾಜಿಯವರ ಜೀವನ ಚರಿತ್ರೆ ಒಂದು ಮೂವಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಸಹ ಜೊತೆಗೆ ಮಾಡೋಣ ಅಂತ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ, ಈ ಸಿನಿಮಾ ಭಾಳಷ್ಟು ಸಕ್ಸಸ್ ಆಗಲಿ, ಒಂದು ಒಳ್ಳೆ ಮೆಸೇಜನ್ನು ಎಲ್ರಿಗೂ ಕೊಡಲಿ ಅಂತ ಹೇಳಿ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.